ಮಾತಾಡಿಸ್ತೀನಿ ಸರ್ ರಾಜ್ಯ ಸರ್ಕಾರ ಮೇಲಿನ ಮೇಲೆ ಹೇಳ್ತಾ ಇದೆ ನೀರು ಬಿಡಲ್ಲ ಅಂತ ಬಟ್ ಇವತ್ತು ಕೂಡ ಬಿಡ್ತಾ ಇದೆ ಇದು ಕೇವಲ ಬಾಯಿ ಮಾತಾ ಹೇಗೆ ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಎಡವಟ್ಟೆ ಎಲ್ಲ ವಿಚಾರದಲ್ಲೂ ಎಲ್ಲ ಒಂದು ಕಡೆ ಸರ್ಕಾರ ಬಹಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ ಏನೊಂದು ಸರ್ಕಾರದಲ್ಲಿರುವಂಥ ವ್ಯತ್ಯಾಸಗಳು ಅಧಿಕಾರದ ಅಮಲು ಮತ್ತು ಲೂಟಿಯಲ್ಲಿ ಸಂಪೂರ್ಣವಾಗಿ ತೊಡಗಿ ನಾಡಿನ ಹಿತವನ್ನು ಕಾಪಾಡೋಲ್ಲಿ ಸಂಪೂರ್ಣ ವಿಫಲ ಆಗಿರೋದಕ್ಕೆ ಒಂದು ವಿಶೇಷವಾಗಿ ನಮ್ಮ ಕಾವೇರಿ ನೀರಿನಲ್ಲೇ ನಾವು ಎದ್ಕೊಳ್ಳುವಂಥದ್ದು ಆಗ್ತಿದೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಬಹಳ ವೈಜ್ಞಾನಿಕವಾಗಿ ಅವನ ಮನವರಿಕೆಯನ್ನು ಮಾಡುವಂಥದ್ದು ಈ ಕಷ್ಟ ಕಾಲದಲ್ಲಿ ಅವನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಇದುವರೆಗೂ ತಮಿಳುನಾಡಿನ ಸರ್ಕಾರ ಅವರ ಮಿತ್ರಕೂಟ ಈ ಬರ ಬರ್ಮಾಡಿಕೊಂಡು ಮಿತ್ರಕೂಟದಲ್ಲಿ ಸ್ನೇಹ ವಿಶ್ವಾಸ ಬಾಂಧವ್ಯವನ್ನ ಪ್ರದರ್ಶನವನ್ನ ಬಹಳ ಜೋರಾಗಿ ಮಾಡಿದ್ರು ಈಗ ಯಾಕೆ ಮಾಡಲ್ಲ ಈಗ ಯಾಕೆ ಒಂದು ಚಕಾರನೂ ಎತ್ತಲ್ಲ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಂದು ಚಕಾರವೂ ಎತ್ತಲ್ಲ ಬರಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಏನು ಪಾತ್ರ ಇಲ್ಲ ಏನ್ ಮಧ್ಯ ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ವಿಶೇಷವಾಗಿ ಕಾವೇರಿ ನೀರಿನಲ್ಲಿ ಅವಕಾಶಗಳೇ ಇಲ್ಲ ಯಾಕೆಂದ್ರೆ ಈಗಾಗಲೇ ಕಾವೇರಿ ಅಥಾರಿಟಿ ಇಡೀ ದೇಶದಲ್ಲಿ ಯಾವ ನದಿಗೂ ಅಥಾರಿಟಿಗಳು ಮಾಡಿರುವಂಥದ್ದಿಲ್ಲ ರೆಗ್ಯುಲೇಷನ್ ಕಮಿಟಿ ಇರುವಂಥದ್ದಿಲ್ಲ ಎಲ್ಲಿ ಪಾತ್ರವನ್ನು ವಹಿಸ್ಲಿಕ್ಕಾಗಲ್ಲ ಅಲ್ಲರು ರಾಜಕೀಯ ಮಾಡೋಂಥದ್ದು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರ ಮೇಲೆ ಬೆಳೆತು ಸ್ವಂತ ಕೆಲಸಗಳು ಮಾಡೋವಂಥದ್ದು ವಿನಾಕಾರಣ ಇವರ ಲೋಪವನ್ನು ಇವರ ಕಾರ್ಯದಲ್ಲಿ ಈ ವಿಫಲರಾಗಿರೋದನ್ನು ಬೇರೆಲ್ಲ ಕಡೆ ಬೆರಳು ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ತಪ್ಪನ್ನು ಒಪ್ಕೋಬೇಕು ಇವತ್ತು ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಒಂದು ಕಡೆ ತಮಿಳುನಾಡು ಸರ್ಕಾರವನ್ನ ದೇವೇಗೌಡರು ಬಹಳಷ್ಟು ಸಲ ಹೇಳಿದ್ರು ತಮಿಳುನಾಡು ಸರ್ಕಾರ ಜೊತೆ ಮಾತುಕತೆಯಲ್ಲಿ ತೊಡಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅವ್ರನ್ನ ಮನವರಿಕೆ ಮಾಡಿ ಅಂತ ಹೇಳಿದ್ರು ಆದ್ರೆ ಇದು ಯಾವುದು ಮಾಡಿಲ್ಲ ಹಾಗಾಗಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಎಡವಿದೆ ನೀರು ಬಿಡಲ್ಲ ನೀರು ಬಿಡಲ್ಲ ಅಂತ ಹೇಳಿ ನೀರು ಬಿಡ್ತಾನೆ ಬಂದಿದ್ದಾರೆ ಏನೇ ಸವಾಲು ಬರಲಿ ಏನೇ ಸಮಸ್ಯೆ ಬರಲಿ ಏನೇ ಆಪತ್ತು ಬರಲಿ ನಮ್ಮ ಸರ್ಕಾರಕ್ಕೆ ನಾವು ಎದುರಿಸಲಿಕ್ಕೆ ಇದ್ದೀವಿ ಆದರೆ ಇವತ್ತು ನೀರ್ ಅನ್ನೋದಕ್ಕಿಂತ ಮುಂಚೆ ನೀರು ಬಿಡ್ತಾ ಕೂತಿರುವಂತಹ ಈ ಸರ್ಕಾರ ನಿಜಕ್ಕೂ ಜನ ಮತ್ತು ವಿಶೇಷವಾಗಿ ಹೇಳಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ವ್ಯತ್ಯಾಸ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ವ್ಯತ್ಯಾಸ ಇಲ್ಲೆಲ್ಲೋ ಒಂದ್ ಕಡೆ ಕಾಣ್ತಿದೆ ಎಲ್ಲೋ ಒಂದ್ ಕಡೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಹಿತವನ್ನು ಕೈ ಬಿಟ್ಟು ಕೈ ಚೆಲ್ಲಿ ಇವರು ತಮ್ಮ ಸ್ವಾರ್ಥದಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ ಸರ್ ಈಗ ತಾವು ಕೂಡ ಮಂಡ್ಯ ಭಾಗಕ್ಕೆ ಹೋಗಿದ್ದೀರಿ ಜಲಾಶಯವನ್ನ ನೋಡಿದಿರಿ ನಿನ್ನೆ ಜೆಡಿಎಸ್ ಜೊತೆ ನೇರವಾಗಿ ಕೈ ಜೋಡಿಸಿ ಪ್ರತಿಭಟನೆ ಮಾಡಿದ್ರಿ ನನ್ನ ಸಾಂಕೇತಿಕ ನಾಳೆಯಿಂದ ಹೋರಾಟ ಅಂತ ಬಿಜೆಪಿಯ ಹೋರಾಟ ಮುಂಬರುವಂತ ದಿನದಲ್ಲಿ ಹೇಗಿರುತ್ತೆ ಅಕ್ಟೋಬರ್ ಹದಿನೈದು ತಾರೀಕು ತನಕ ಪ್ರತಿನಿತ್ಯ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನೋದು ಪ್ರಾಧಿಕಾರದ ಆದೇಶ ಸರ್ ಸದ್ಯದ ಮಟ್ಟಿಗೆ ನಮ್ಮ ವರಿಷ್ಠರ ಜೊತೆಯಲ್ಲೂ ಮಾತುಕತೆಯನ್ನು ಮಾಡಿ ತೀವ್ರತೆಯನ್ನು ಹೇಗೆ ಮಾಡಬೇಕು ಅನ್ನೋ ತೀವ್ರವಾಗಿರುವಂತಹ ಹೋರಾಟವನ್ನು ಮಾಡಲಿಕ್ಕೆ ವರಿಷ್ಠರ ಜೊತೆಯಲ್ಲಿ ಮಾತಾಡಿ ಇವತ್ತು ಸರ್ಕಾರವನ್ನ ಯಾವ ರೀತಿ ಎಡವಿದರೆ ರಾಜ್ಯದ ಹಿತವನ್ನು ಕೈಬಿಟ್ಟಿದರೆ ಕೈ ಚೆಲ್ಲಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾಡಿನ ಜನತೆಗೂ ಮತ್ತು ಸರ್ಕಾರಕ್ಕೆ ಎಲ್ಲೋ ಬಿಸಿ ಮುಟ್ಟಿಸಿ ಈ ಮೃದು ಧೋರಣೆಯನ್ನು ತಮಿಳುನಾಡು ಜೊತೆ ಮಾತುಕತೆಯನ್ನು ಮಾಡದೆ ರಾಜ್ಯದ ಹಿತವನ್ನು ಕುಡಿಯೋ ನೀರಿಗೆ ರೈತರಿಗಂತೂ ಅನ್ಯಾಯ ಮಾಡಿದ್ರು ಇವತ್ತು ರೈತರಿಗೂ ಆರ್ಥಿಕವಾಗಿ ನಾವು ಸಹಾಯವನ್ನು ಮಾಡ್ತೀವಿ ನಿಮ್ಮ ಬೆಳೆ ನಷ್ಟಕ್ಕೆ ನಾವು ಪರಿಹಾರ ಸಂಪೂರ್ಣ ಪರಿಹಾರ ಕೊಡ್ತೀನಿ ಅಂತ ಒಂದೇ ಒಂದು ಮಾತು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ತಮ್ಮ ಸ್ವಂತ ಕಾರಣಕ್ಕೆ ಮಾಡ್ಕೊಳ್ತಾರೆ ಅಂತ ಇಂಥ ಉಡಾಫೆ ಮಾತುಗಳನ್ನು ಹೇಳ್ಕೊಂಡು ರೈತರ ಸಾಲ ಮನ್ನಾ ಮತ್ತು ರೈತರ ಬೆಳೆಗಳು ನಷ್ಟ ಆಗ್ತಿರೋದಕ್ಕೆ ಸಂಪೂರ್ಣ ಕಾಂಪೆನ್ಸೇಷನ್ ಇವ್ರು ಮಾಡಿರೋ ತಪ್ಪಿನಿಂದ ಅವರಿಗೆ ಬೆಳೆ ಬೆಳೆಯಿರಿ ಅಂತ ಇವರೇ ಹೇಳೋರು ಇವಾಗ ಬಿತ್ತನೆ ಮಾಡಿ ನಾಟಿ ಹಾಕಿ ಇವಾಗ ಬೆಳೆದಿರೋಂಥ ಈ ಬೆಳೆಗಳು ಹಣ ಹಾಕಿದರೆ ಮತ್ತು ಅದರ ಮೇಲೆ ಆಧಾರವಾಗಿ ಅವರು ಬದುಕು ನಡೀತಿದೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದಾಗಬೇಕು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಎಲ್ಲಾ ಕಡೆಗೂ ನೀರಿನ ಕುಡಿಯ ನೀರಿಗೆ ಯಾವುದೇ ಕೊರತೆಯಲ್ಲದೆ ನಿರ್ವಹಣೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗಬೇಕು ಇದಕ್ಕೆ ಸಂಪೂರ್ಣ ಒತ್ತಾಯವನ್ನು ಮಾಡುವಂತಹ ಕೆಲಸವನ್ನ ಇವತ್ತು ಪರಿಣಾಮಕಾರಿಯಾಗಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡುವಂಥದ್ದಾಗುತ್ತೆ ಹೋರಾಟದ ದಾರಿ ಮತ್ತು ಹೋರಾಟದ ಹೇಗೆ ಸ್ವರೂಪ ಇರಬೇಕು ಅನ್ನೋಂಥದನ್ನ ಇನ್ನು ಹದಿನೈದು ದಿನ ಕಾಲ ಅಥವಾ ಇನ್ನು ಹೆಚ್ಚಿನ ಕಾಲ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಸರ್ಕಾರಕ್ಕೆ ಗಮನ ಹರಿಸೋಕ್ಕೆ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸವಾಲೇನು ಸಮಸ್ಯೆಯನ್ನು ಇದನ್ನು ಯಾವ ರೀತಿ ಕ್ರಮವನ್ನು ವಹಿಸಲಿಕ್ಕೆ ಸರ್ಕಾರವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸರ್ ಕಡೆ ಎರಡು ಪ್ರಶ್ನೆ ಸರ್ ತಮಿಳುನಾಡಿನಿಂದ ನೇರವಾಗಿ ಮುಖ್ಯಮಂತ್ರಿಗಳು ಅಥವಾ ಅವರ ನಿಯೋಗವನ್ನ ರಾಜ್ಯಕ್ಕೆ ಕರೆತಂದು ಜಲಾಶಯಗಳ ಒಂದು ಪರಿಶೀಲನೆ ತಪಾಸಣೆ ಮಾಡಿಸ್ಲಿಕ್ಕೆ ತಾವೇನಾದರೂ ಆಗ್ರಹಿಸ್ತೀರಾ ಹೇಗೆ ಖಂಡಿತ ಖಂಡಿತ ಇವತ್ತು ನಮ್ಮ ಜಲಾಶಯದಲ್ಲಿ ಏನ್ ಪರಿಸ್ಥಿತಿ ಇದೆ ಸ್ಥಿತಿಗತಿ ಇದೆ ಅಲ್ಲಿನ ಮುಖ್ಯಮಂತ್ರಿಗಳು ಅಥವಾ ಅವರ ಟೀಮ್ ಮುಖ್ಯಮಂತ್ರಿ ಬಂದ್ರೆ ಬಹಳ ಸಂತೋಷ ಯಾಕೆಂದ್ರೆ ಈ ಬಾಂಧವ್ಯ ತಮಿಳುನಾಡು ಕರ್ನಾಟಕದಲ್ಲಿ ಕಾಣುವಂಥದ್ದಾಗಬೇಕು ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂಥ ಕೆಲಸಗಳನ್ನ ತಮಿಳುನಾಡು ಮುಖ್ಯಮಂತ್ರಿ ಮಾಡಬೇಕು ಧೀಮಂತತನ ದೊಡ್ಡತನವನ್ನು ಅವರು ತೋರಬೇಕು ನಮ್ಮ ನಾಯಕರು ಇಲ್ಲಿರೋರು ರಾಜಕೀಯವನ್ನು ಮಾಡೋದು ಬಿಟ್ಟು ಈ ಮುಖ್ಯಮಂತ್ರಿ ತಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ರಾಜಕೀಯ ಉದ್ದೇಶ ದುರುದ್ದೇಶದಿಂದ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂಥ ರಾಜಕೀಯವನ್ನು ನಿಲ್ಲಿಸಿ ಈ ಅವರನ್ನು ಆಹ್ವಾನವನ್ನು ಮಾಡುವಂಥದ್ದು ಅಥವಾ ಅವರ ರಾಜ್ಯಕ್ಕೆ ಏನು ಒಂದೇ ಭಾರತ್ ಟ್ರೈನ್ ಬಹಳ ಚೆನ್ನಾಗಿದೆ ಬಹಳ ವೇಗದಲ್ಲಿ ಹೋಗಬಹುದು ಒಂದೇ ಟ್ರೈನ್ ಟ್ರೈನನ್ನು ಉಪಯೋಗಿಸಿಕೊಂಡು ತಕ್ಷಣ ಚೆನ್ನೈಗೆ ಹೋಗಿ ತಮ್ಮ ಸ್ನೇಹಿತರುಗಳನ್ನ ತಮ್ಮ ಮಿತ್ರಕೂಟದ ಪಕ್ಷದ ಮುಖ್ಯಮಂತ್ರಿಯನ್ನ ಮಾತುಕತೆ ಮೈಸೂರಿಗೆ ಕರ್ಕೊಂಡ್ಬಂದು ಅದೇ ಟ್ರೈನಲ್ಲಿ ವಾಪಸ್ ಮೈಸೂರಿಗೆ ಕರ್ಕೊಂಡ್ಬಂದು ಅವರಿಗೆಲ್ಲ ಸ್ಥಳ ಪರಿಶೀಲನೆ ಮಾಡಿಸಿ ವಿಶ್ವಾಸಕ್ತ ಬಂದರೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂತ ಕೆಲಸಗಳಾಗತ್ತೆ ಇದನ್ನು ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯವನ್ನು ಮಾಡ್ತೀನಿ ನನ್ನ ಕಡೆ ಪ್ರಶ್ನೆ ಸರ್ ನಾಳೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನ ಕೊಟ್ಟು ಬಿಜೆಪಿ ಕೂಡ ಬೆಂಬಲವನ್ನು ಸೂಚಿಸಿದೆ ನಾಳೆಯ ಬಂದ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳೋದವರು ನಾನು ನಾಡಿನ ಸಮಸ್ತ ಜನತೆಗೆ ಈ ಬಂದಿಗೆ ಸಹಕಾರವನ್ನು ಕೊಡಿ ಶಾಂತಿಯುತವಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಇದು ರಾಜ್ಯದ ಅಳಿ ಪ್ರಶ್ನೆ ನಮಗೆ ಕುಡಿಯ ನೀರಿನ ಪ್ರಶ್ನೆ ಹಾಗಾಗಿ ಇವತ್ತು ಬಹಳ ಪ್ರಬಲವಾಗಿ ಈ ಬಂದ್ ಆಚರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಂಪೂರ್ಣ ಸಹಕಾರವನ್ನ ನಾಡಿನ ಸಮಸ್ತ ಜನತೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ಡಾಕ್ಟರ್ ಸಿ ಎನ್